ಚುನಾವಣೆ ನಂತರ ಸಂಸದ ಶ್ರೀರಾಮುಲು ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಸಿಎಂ ವಿರುದ್ಧ ಬಾದಾಮಿಯಲ್ಲಿ ಶ್ರೀರಾಮುಲು ಕಣಕ್ಕಿಳಿದಿದ್ರು. ಟಿವಿ ಫೈವ್ ಜೊತೆ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಮಾತನಾಡಿದ್ದಾರೆ. ಏನು ಹೇಳ್ತಾರೆ? ಎಸ್, ಇನ್ನೇನು ಸದ್ಯದಲ್ಲೇ ನಮಗೂ ಕೂಡ ನೇರ ಸಂಪರ್ಕಕ್ಕೆ ಶ್ರೀರಾಮುಲು ಸಿಗ್ತಾರೆ. ಎಸ್, ಸ್ವತಃ ಶ್ರೀರಾಮುಲು ಅವರೇ ನೇರ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ತೆ. ನಮಸ್ಕಾರ ರೀ ಮೇಡಮ್. ನಮಸ್ಕಾರ. ಎಸ್, ಚುನಾವಣೆ ಏನೋ ಮುಗ್ದಿದೆ, ಎರಡು ಕ್ಷೇತ್ರದಿಂದ ಕಂಟೆಸ್ಟ್ ಮಾಡಿದ್ದೀರಾ, ರಿಲ್ಯಾಕ್ಸ್ ಮೂಡಲ್ಲಿದ್ದೀರಾ ಅಥವಾ ಇನ್ನೇನು ರಿಸಲ್ಟ್ ಅನೌನ್ಸ್ ಆಗಬೇಕು, ಏನಾದರೂ ತಳಮಳಗಳಿದೆಯಾ, ಹೆಂಗೆ ನೋಡ್ರಿ? ಮೊಣಕಾಲ್ಮೂರು ಕ್ಷೇತ್ರದಿಂದ ನಾನು ಗೆಲ್ತಾ ಇದ್ದೀನಿ, ಅದೇ ಥರ ನಾನು ಬಾದಾಮಿಯಿಂದ ಕೂಡ ಗೆಲ್ತಿದ್ದೇನೆ ರೀ. ಓಕೆ. ಇವತ್ತೇನು ಸಮೀಕ್ಷೆಗಳು ನೋಡಿಸ್ತಾ ಇದ್ದಾವೆ, ಆ ಸಮೀಕ್ಷೆಗಳು ಎಲ್ಲ ಕೂಡ ಹೈದರಾಬಾದ್ ಕರ್ನಾಟಕವನ್ನು ಬಿಟ್ಟು ಸಮೀಕ್ಷೆ ಮಾಡಿದಾರ. ಹಂಗಾಗಿ ಹೈದರಾಬಾದ್ ಕರ್ನಾಟಕ ಸೇರಿಸ್ಕೊಂಡ್ರೆ ಪೂರ್ಣ ಬಹುಮತ ಅಂದ್ರೆ 130 ಸ್ಥಾನಗಳು ಗೆಲ್ತೀವಿ. ಓಕೆ. ಇನ್ನೊಂದು ಕಡೆ ಚರ್ಚೆ ಆಗ್ತಿರೋಂಥ ವಿಚಾರ, ಬಿಜೆಪಿಗೆ ಪೂರ್ಣ ಬಹುಮತ ಏನಾದರೂ ಬಂದರೆ DCM ಪಟ್ಟ ಶ್ರೀರಾಮುಲು ಅವ್ರಿಗೆ ಅನ್ನುವಂಥದ್ದು. ನೋಡಿ, ನಮ್ಮೆಲ್ಲರ ಇಂಟೆನ್ಷನ್ ಇಷ್ಟೇ. ಯಡಿಯೂರಪ್ಪರು 40-45 ವರ್ಷಗಳಿಂದ ಹೋರಾಟ ಮಾಡಿದ್ದಾನೆ, ದೊಡ್ಡ ಮನುಷ್ಯ ಇದನ್ನು, ಪಾಪ ಭಾಳಷ್ಟು ಕಷ್ಟಪಟ್ಟನ, ಅದು ಬೇರೆ ಪ್ರಶ್ನೆ ಇಲ್ಲ. ಯಡಿಯೂರಪ್ಪರೇ ಮುಖ್ಯಮಂತ್ರಿ ಆಗಬೇಕು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರಬೇಕು. ಓಕೆ. ಇನ್ನು ಬಿಜೆಪಿಯಲ್ಲಿ ಯಡಿಯೂರಪ್ಪ ಅವ್ರನ್ನ ಬಿಟ್ಟರೆ ಶ್ರೀರಾಮುಲು ಅವರಿಗೆ ಸಾಕಷ್ಟು ಪ್ರಿಫರೆನ್ಸ್ ಕೊಟ್ಟಿದ್ದು ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಹೈಕಮಾಂಡ್. ಸೊ ಆ ಪ್ರಿಫರೆನ್ಸ್ ಬಗ್ಗೆ ಏನು ಹೇಳ್ತೀರಾ? ನೋಡ್ರಿ, ನಾನು ಕನ್ಸು ಮನಸ್ಸಲ್ಲಿ ಕೂಡ ಅಂದ್ಕೊಂಡಿದ್ದಿಲ್ಲ ಪಾರ್ಟಿ ಅಷ್ಟೊಂದು ರೆಕಗ್ನೈಸ್ ಮಾಡಿ, ರಾಮ್ಲು ಒಬ್ಬ ವಾಲ್ಮೀಕಿ ಜನಾಂಗದ ಟ್ರೈಬಲ್ ಲೀಡರ್ ಆಗಿದ್ದರೂ ಕೂಡ ಎಲ್ಲೊಂದು ಕಡೆ ಪಾರ್ಟಿ ನನ್ನ ಏನು ಗುರುತಿಸಿದೋ ಅನ್ನಕ್ಕೆ ನಾನು ಶಿರಸ ವಹಿಸಿ ನಾನು ಅದನ್ನು ಸ್ವೀಕಾರವನ್ನು ಮಾಡ್ಕೊತೀನಿ. ಯಾಕಂದರೆ ಭಾಳಷ್ಟು ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ರು, ರಾಮ್ಲವರು ಇಷ್ಟೊಂದು ಸ್ಥಾನಗಳಲ್ಲಿ ಅಡ್ಡಾಡಬೇಕು, ನಂತರ ಎಲ್ಲ ಸವಲತ್ತುಗಳನ್ನು ಪಕ್ಷ ಮಾಡಿತ್ತು. ಆ ಪಕ್ಷದ ಆಶೀರ್ವಾದದಿಂದಲೇ ನನಗೆ ಎಲ್ಲ ರೀತಿಯಲ್ಲಿ ಕೂಡ ರೆಕಗ್ನೈಸ್ ಸಿಗೋಂಥ ಕೆಲಸ ಆಗಿದೆ. ಹಂಗಾಗಿ ಪಕ್ಷ ಬಿಟ್ಟರೆ ರಾಮ್ಲವರು ಏನಿಲ್ಲ, ಪಕ್ಷ ಬಿಟ್ಟರೆ ರಾಮ್ಲವರು ಸೊನ್ನೆ. ಹಂಗಾಗಿ ಪಕ್ಷ ಗುರುತಿಸಿ ನನಗೆ ಇಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟು ಏನು ಅಡ್ಡಾಡಿಸಿದ್ದನೋ ಭಾಳ ಸಂತೋಷದಿಂದ ಅಡ್ಡಾಡಿದ್ದೀನಿ. ಜೊತೆಲಿ ನನ್ನ ಎರಡು ಕಾನ್ಸ್ಟಿಟ್ಯೂನ್ಸಲ್ಲಿ ಕೂಡ ನಾನು ಅಡ್ಡಾಡಿದ್ದೀನಿ. ಓವರಾಲ್ ಆಗಿ ನಾನು ಏನು ಜವಾಬ್ದಾರಿ ಪಾರ್ಟಿ ಕೊಟ್ಟಿದ್ರು ಅದು ಎಲ್ಲ ರೀತಿಯಲ್ಲಿ ಕರೆಕ್ಟಾಗಿ ಜವಾಬ್ದಾರಿ ಕೆಲಸ ನಾನು ಮಾಡ್ಕೊಂತ ಬಂದಿದ್ದೀನಿ. ಓಕೆ. ಇನ್ನು ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಸಾಕಷ್ಟು ಸಮೀಕ್ಷೆಗಳು ನಡೆದಿದೆ, ಸಾಕಷ್ಟು ರೀತಿಯ ರಿಸಲ್ಟ್ ಬಗ್ಗೆ ಚರ್ಚೆ ಆಗ್ತದೆ. ಶ್ರೀರಾಮುಲು ಅವರ ಪ್ರಕಾರ ಈ ಬಾರಿಯ ರಿಸಲ್ಟ್ ಯಾವ ರೀತಿ ಬರೋ ಸಾಧ್ಯತೆ ಇದೆ? ಒಂದು ವೇಳೆ ಏನಾದರೂ ಅತಂತ್ರ ಸ್ಥಿತಿ ಆದರೆ JDS ಜೊತೆ BJP ಕೈ ಜೋಡಿಸುತ್ತಾ? ಎಂಥ ಪರಿಸ್ಥಿತಿ ಅತಂತ್ರ ಆಗೋ ಪ್ರಶ್ನೆನೇ ಇಲ್ಲ, ಯಾಕಂದರೆ ಪೂರ್ಣ ಬಹುಮತದಿಂದ ನಮ್ಮ ಸರ್ಕಾರ ಬರುತ್ತೆ, ನಮ್ಮ ನಂಬಿಕೆ ಇದೆ, ಗ್ರೌಂಡ್ ರಿಯಾಲಿಟಿಯಲ್ಲಿ ಕೆಲಸ ಮಾಡಿದಂಥವ್ರು. ಯಾಕಂದರೆ ಇವು ಸಮೀಕ್ಷೆಗಳೆಲ್ಲ ಕೂಡ ಮಾಡಿರೋದು, ನಾನು ಕೆಲವೊಂದು ಪರ ಇರ್ಬೋದು, ಕೆಲವೊಂದು ವಿರುದ್ಧ ಇರ್ಬೋದು, ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಗ್ರೌಂಡ್ ರಿಯಾಲಿಟಿಯಲ್ಲಿ ನಮಗಿದ್ದಂಥ ಒಂದು ವಾತಾವರಣದಲ್ಲಿ 130 ಸ್ಥಾನಗಳು ಗೆಲ್ತಿದ್ವಿ, ಯಾವುದೇ ಅಲೈನ್ಸ್ ಮಾಡಿಕೊಳ್ಳದಂತೆ ಪೂರ್ಣ ಬಹುಮತದಿಂದ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಪೂರ್ಣ ಬಹುಮತ ಅಂದರೆ ಎಷ್ಟು ಸೀಟು BJP ಈ ಬಾರಿ? 130 ಸ್ಥಾನಗಳು. 130 ಸ್ಥಾನಗಳು ಸಿಕ್ಕೇ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ? ಹೌದು. ಇನ್ನು ಶ್ರೀರಾಮುಲು ನಮ್ದೆಲ್ಲ ಕ್ಯಾಲ್ಕುಲೇಷನ್ದಲ್ಲಿ ನಾವೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕ ಹೇಳಿ 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 ಎಲ್ಲ ಕ್ಯಾಲ್ಕುಲೇಷನ್ದಲ್ಲಿ ನಾವು ಗೆಲ್ತಾ ಇದ್ದೀವಿ. ಸ್ವಲ್ಪ ನಮ್ಮದು ಅಷ್ಟೋ ಇಷ್ಟೋ ಕೆಲವೊಂದು ಅಸೆಂಬ್ಲಿಗಳ ಕ್ಷೇತ್ರಗಳಲ್ಲಿ ಸ್ವಲ್ಪ ಪರ್ಸೆಂಟೇಜ್ ವೋಟ್ಸ್ ಕಡಿಮೆ ಇತ್ತು, ನಮ್ಮ ಪ್ರಣಾಳಿಕೆ ಬಂದ ನಂತರ ಭಾಳಷ್ಟು ಜಂಪ್ ಆಗಿದೆ. ಎಸ್. ಇನ್ನೊಂದು ಕಡೆ ಶ್ರೀರಾಮುಲು ಅವರ ಆಪ್ತ ಸ್ನೇಹಿತರು, ಆಪ್ತ ಮಿತ್ರರಂತಾನೆ ಕರೀತಾರೆ ನಿಮ್ಮಿಬ್ಬರನ್ನ, ಜನಾರ್ದನ್ ರೆಡ್ಡಿ ಅವರು ಹಾಗೆ ನೀವು, ಎಲ್ಲೊಂದು ಕಡೆ ನಿಮ್ಮ ಪರವಾಗಿ ಅವರು ಪ್ರಚಾರ ಮಾಡಿದ್ದಾಗಿರ್ಬೋದು, BJP ಪರವಾಗಿ ನಿಂತಿದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು. ಕಾಂಗ್ರೆಸ್ನವರು ಕೂಡ ಟೀಕೆ ಮಾಡಿದ್ರು, BJP ರಾಷ್ಟ್ರ ನಾಯಕರಿಗೆ ಮುಜುಗರ ಆಯಿತು ಅಂತ ಕೂಡ ಕಾಂಗ್ರೆಸ್ನವರು ಟೀಕೆ ಮಾಡಿದ್ರು. ಆ ಬಗ್ಗೆ ಏನು ರಿಯಾಕ್ಷನ್ ಕೊಡ್ತೀರಾ? ನೋಡಿ, ಜನಾರ್ದನ್ ರೆಡ್ಡಿ ಅವರು ನನ್ನ ಸ್ನೇಹಿತರು, ಅದರಲ್ಲಿ ಸ್ನೇಹಿತರ ನಂತರಲ್ಲಿ ಬೇರೆ ಪ್ರಶ್ನೆ ಇಲ್ಲ. ಹಂಗಾಗಿ ಜನಾರ್ದನ್ ರೆಡ್ಡಿ ಮೊಣಕಾಲ್ಮೂರು ಕ್ಷೇತ್ರದಲ್ಲಿ ನನಗೋಸ್ಕರವಾಗಿ ಬಂದು ಕೆಲಸ ಮಾಡಿದ್ದಾರೆ, ನನಗೋಸ್ಕರವಾಗಿ ಎಲೆಕ್ಷನ್ ಪ್ರಚಾರ ಮಾಡಿದ್ದಾರೆ, ನಾನು ಇಡೀ ರಾಜ್ಯದಲ್ಲಿ ಅಡ್ಡಾಡ್ತಿದ್ದೆ, ಅವರು ಮೊಣಕಾಲ್ಮೂರು ಕ್ಷೇತ್ರ ಅವ್ರು ನೋಡ್ಕೊತಿದ್ರು. ಯಾವ ಪ್ರಮುಖ ಕಾರಣಕ್ಕೆ ಈ ಬಾರಿ CM ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಸರ್ಕಾರ ಸೋಲ್ ಕಾಣುತ್ತೆ ಅಂತ ನೀವು ಹೇಳ್ತೀರಾ ನಿಮ್ಮ ಪ್ರಕಾರ? ನೋಡ್ರಿ, 5 ವರ್ಷಗಳ ಕಾಲ ಇಡೀ ರಾಜ್ಯದಲ್ಲಿ ಏನು ಮಾಡಲಿಲ್ಲ ರೀ ಅವರು.
ಯಾವೊಂದು ನೀರಾವರಿ ಯೋಜನೆಗಳು ಪೂರ್ಣ ಮಾಡಿಲ್ಲ, ಯಾವುದು ಅವರು ಕೊಟ್ಟಂಥ ಪ್ರಣಾಳಿಕೆಯಲ್ಲಿ 50% ಕೂಡ ಫುಲ್ಫಿಲ್ಮೆಂಟ್ ಮಾಡೋಕ್ಕಾಗಲಿಲ್ಲ. ಹಂಗಾಗಿ ಜನರೆಲ್ಲರೂ ಕೂಡ ಸಿಕ್ಕಾಪಟ್ಟಿ ಬೇಸರ ಇದ್ದಾರೆ. ಆ ಬೇಸರ ಇರೋ ಕಾರಣ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು 5 ವರ್ಷಗಳ ಕಾಲ ಜಾತಿ ಜಾತಿಗಳ ಮಧ್ಯೆ ಜಗಳ ಇಟ್ಟರು, ಜೊತೆಯಲ್ಲಿ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಆದರು, ಅತ್ಯಾಚಾರದಲ್ಲಿ ನಂಬರ್ ಒನ್ ಆದರು, IAS ಅಧಿಕಾರಿಗಳು IPS ಅಧಿಕಾರಿಗಳು ಸುಸೈಡ್ ಮಾಡಿಕೊಂಡಂಥ ವಿಷಯದಲ್ಲಿ ನಂಬರ್ ಒನ್ ಆದರು, ರೈತರು ಸುಮಾರಾಗಿ 3,500 ಮಂದಿ ರೈತರು ಆತ್ಮಹತ್ಯೆಗಳು ಮಾಡಿಕೊಂಡ್ರು. ಈ ಸರ್ಕಾರಕ್ಕೆ ಈ ಮುಖ್ಯಮಂತ್ರಿಗಳಿಗೆ ಕಿವಿ ಕೇಳಲಿಲ್ಲ, ಕಣ್ಣು ಕಾಣಲಿಲ್ಲ, ಬಾಯಿ ಮಾತಾಡಲಿಕ್ಕೆ ಬರಲಿಲ್ಲ. ಇವತ್ತು ಚುನಾವಣೆ ಅಂದ ತಕ್ಷಣವೇ ಇವತ್ತು ಬಾದಾಮಿಯಲ್ಲಿ ಮೊಣಗ ಬನಶಂಕರದಲ್ಲಿ ಸೋಲ್ತೀನಿ, ಇವಾಗ ಬಾದಾಮಿಗೆ ಕೂಡ ಬಂದು ಅಲ್ಲಿ ಸೋಲ್ತೀನಿ ಅಂತೇಳಿ ಇವತ್ತು ದಲಿತರಿಗೆ ಬಿಟ್ಟುಕೊಡ್ತೀನಿ ಮುಖ್ಯಮಂತ್ರಿ ಸ್ಥಾನ ಅಂತ ಇದೆ ನೋಡಿ. ಯಾವ ಥರ ಮಾತು ಬದಲಿಸ್ತಾನೆ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ಓಕೆ, ಇನ್ನು BJP ಅಧಿಕಾರಕ್ಕೆ ಬಂದರೆ, ಶ್ರೀರಾಮುಲು ಅವರ ಅಧಿಕಾರಕ್ಕೆ ಬಂದರೆ, ನಿಮ್ಮ ಆದ್ಯತೆ ಏನು, ರಾಜ್ಯದ ಜನತೆಗೆ ಏನು ಹೇಳ್ತೀರಾ? ನನ್ನ ಆದ್ಯತೆ ಇಷ್ಟೇ, ನಮ್ಮೆಲ್ಲರಿಗೂ ದೇಶದ ಬೆನ್ನೆಲುಬು ರೈತ. ನಮ್ಮ ರೈತರು ಮಾಡಿದಂಥ ಸಾಲ ಸಹಕಾರಿ ರಂಗದಲ್ಲಿ ಆಗಿರ್ಬೋದು, ಅದೇ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಮಾಡಿದಂಥ ಸಾಲ ಆಗಿರ್ಬೋದು, 1 ಲಕ್ಷ ರೂಪಾಯಿ ತನಕ ಕೂಡ ಸಾಲ ಮನ್ನಾ ಮಾಡ್ತಾ ಇದ್ವಿ. ಜೊತೆಯಲ್ಲಿ ಸುಮಾರಾಗಿ ವಿದ್ಯುತ್ ಪಂಪ್ ಸೆಟ್ಗಳಿಗೆ ಏನು 10 ತಾಸುಗಳ ನಿರಂತರವಾಗಿ ಕರೆಂಟ್ ಕೊಡೋಂಥ ಕೆಲಸ ಮಾಡ್ತೀವಿ. ನಾವು ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು, ಮಕ್ಕಳಿಗೆ ಎಲ್ಲರೂ ಕೂಡ ಲ್ಯಾಪ್ಟಾಪ್ ಕೊಡ್ಸೋಂಥ ಕೆಲಸ ಮಾಡ್ತೀವಿ. ಅದೇ ರೀತಿ ಎಲ್ಲ ಹೆಣ್ಮಕ್ಕಳಿಗೆ BPL ಕಾರ್ಡ್ದಂಥ ಹೆಣ್ಮಕ್ಕಳಿಗೆ ಅವರೆಲ್ಲರಿಗೂ ಸ್ಮಾರ್ಟ್ ಫೋನ್ಸ್ ಕೊಡ್ಸೋಂಥ ಕೆಲಸ ಮಾಡ್ತೀವಿ. ಸಾಕಷ್ಟು ಯೋಜನೆಗಳು ಇಟ್ಕೊಂಡು ಮುಂದಕ್ಕೆ ಹೋಗ್ತೀವಿ. ಆ ಪ್ರಣಾಳಿಕೆಯೇ ನಮಗೆ ಗೆಲ್ಸೋಂಥ ಕೆಲಸ ಮಾಡುತ್ತೆ. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ಕರ್ನಾಟಕಕ್ಕೆ ಪ್ರವಾಸಕ್ಕೆ ಬಂದ ನಂತರ, ಪ್ರಚಾರಕ್ಕೆ ಬಂದ ನಂತರ ನಮ್ಮ ಎಲ್ಲ ಸ್ಥಿತಿಗತಿಗಳು ಬದಲಾಗಿದ್ದಾವೆ. ಖಂಡಿತವಾಗಿ 100%ಗೆ 100% ನಮ್ಮ ಸರ್ಕಾರ ಬರುತ್ತೆ. ಓಕೆ, ಶ್ರೀರಾಮುಲು ಅವರು ಬಹಳ ಕಾನ್ಫಿಡೆಂಟ್ ಆಗಿದ್ದಾರೆ, ನಾನು ಎರಡೂ ಕ್ಷೇತ್ರದಲ್ಲೂ ಗೆಲ್ತೀನಿ ಅಂತ. ಮೊಳಕಾಲ್ಮೂರು ಹಾಗೆ ಬಾದಾಮಿ ಎರಡೂ ಕ್ಷೇತ್ರದಲ್ಲೂ ನೀವು ವಿನ್ ಆದರೆ ಯಾವ ಕ್ಷೇತ್ರ ಉಳಿಸ್ಕೊಳ್ತೀರಾ, ಯಾವುದಕ್ಕೆ ರಾಜೀನಾಮೆ ಕೊಡ್ತೀರಾ? ನೋಡ್ರಿ, ಅದೆಲ್ಲ ಕೂಡ ಪಕ್ಷ ತೀರ್ಮಾನ ತಗೊಂತದೆ. ಯಾವ ಕ್ಷೇತ್ರ ಉಳಿಸ್ಕೋಬೇಕು, ಯಾವ ಕ್ಷೇತ್ರ ರಾಜೀನಾಮೆ ಕೊಡಬೇಕನ್ನೋದು ಪಕ್ಷ ತೀರ್ಮಾನ ತಗೊಂತದೆ. ಸದ್ಯಕ್ಕಂತೂ 2 ಕ್ಷೇತ್ರದಲ್ಲಿ ಗೆಲ್ತಿದ್ದೀನಿ. ಗೆದ್ದಂತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಂತ ಅಮಿತ್ ಶಾ ಅವರ ಹತ್ರ ಜೊತೆಲಿ ಮಾತಾಡ್ತೀನಿ, ನಮ್ಮ ರಾಜ್ಯಾಧ್ಯಕ್ಷ ಅಂತ ಯಡಿಯೂರಪ್ಪ ಅವ್ರ ಜೊತೆಲಿ ಮಾತಾಡಿ ತೀರ್ಮಾನ ತಗೊಂತಾರೆ ನಮ್ಮ ಪಕ್ಷ. ಹಾಗೆ ಇಡೀ ಬಳ್ಳಾರಿ ಅಂದ ತಕ್ಷಣ BJPಯ ಭದ್ರಕೋಟೆ, ಅದರಲ್ಲಿ ಮಾಸ್ ಲೀಡರ್ ತರ ಶ್ರೀರಾಮುಲು ಅವರನ್ನ ಬಿಂಬಿಸಿದ್ರು. ಬಳ್ಳಾರಿ ಜಿಲ್ಲೆಯಲ್ಲಿ ಎಷ್ಟು ಕ್ಷೇತ್ರ BJP ತೆಕ್ಕೆಗೆ ಈ ಬಾರಿ? ನಾನು 9 ವಿಧಾನಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರ ಗೆಲ್ತಾ ಇದ್ದೀನಿ ರೀ. ಓಕೆ, ಈ ಹಿಂದೆ ಶ್ರೀರಾಮುಲು ಅವ್ರಿಗೆ ಗೊತ್ತಿತ್ತ ಚುನಾವಣೆ ಸಂದರ್ಭದಲ್ಲಿ ಈ ಮಟ್ಟಿನ ಪ್ರಿಫರೆನ್ಸ್ ಶ್ರೀರಾಮುಲು ಅವರಿಗೆ BJP ಪಕ್ಷ ನೀಡುತ್ತೆ, ಹೈಕಮಾಂಡ್ ನೀಡುತ್ತೆ ಅಂತ? ಇಲ್ಲ, ನನ್ಗೆ ಗೊತ್ತಿದ್ದಲ್ಲ, ಸತ್ಯ ಹೇಳ್ಬೇಕಂದ್ರೆ ನನಗೇನು ಗೊತ್ತಿದ್ದಿಲ್ಲ. ಪಾರ್ಟಿ ನನ್ನ ರೆಕಗ್ನೈಸ್ ಮಾಡಿದೆ, 1 ಇಯರ್ 1.5 ಇಯರಿಂದ ಶ್ರೀರಾಮುಲು ಅಬ್ಸರ್ವೇಷನ್ದಲ್ಲಿ ಇಟ್ಟಿದ್ರು. ಶ್ರೀರಾಮುಲು ಯಾವ ರೀತಿಯಲ್ಲಿ ಜನಪ್ರೀತಿ ಇದೆ, ಯಾವ ರೀತಿಯಲ್ಲಿ ಬಡವ್ರನ್ನ ಮತ್ತು ಹಿಂದುಳಿದಂಥ ವರ್ಗದ ಜನರನ್ನ SC ST ಮಂದಿನ ಯಾವ ರೀತಿಯಲ್ಲಿ ಸೆಳಿಬೋದು, ಯಾವ ರೀತಿಯಲ್ಲಿ ಜನಾಕರ್ಷಣೆ ಇದೆ ಅಂತೇಳಿ ಎಲ್ಲ ಕೂಡ 1 ಇಯರ್ದಿಂದ ಹೋಮ್ವರ್ಕ್ ಮಾಡಿಕೊಂಡು ಪಕ್ಷ ನನ್ನ ಗುರುತಿಸಿ ನಾನು ಆಕಸ್ಮಿಕವಾಗಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರು ಕರೆದು ರಾಮಲೂರು 2 ಸ್ಥಾನದಲ್ಲಿ ನಿಲ್ಲಬೇಕು, ನಿನಗೆ ಈ ಸವಲತ್ತು ಮಾಡ್ತೀನಿ, ಇಡೀ ರಾಜ್ಯ ಅಡ್ಡಾಡಬೇಕಂದೇಳಿ ಮೊನ್ನೆ ಚುನಾವಣೆಯಲ್ಲಿ ನನಗೆ ನೋಡಿದ ತಕ್ಷಣವೇ ಇಷ್ಟೊಂದು ಪಕ್ಷ ಆದ್ಯತೆ ಕೊಟ್ಟಿದ್ದಲ್ಲಂದೇಳಿ ನನಗೆ ಭಾಳಷ್ಟು ಸಂತೋಷ ಆಗಿದೆ ರೀ. ಓಕೆ, ಪಕ್ಷ ಏನೋ ಆದ್ಯತೆ ಕೊಡ್ತು, ನೀವು ಕೂಡ ಚುನಾವಣೆಯಲ್ಲಿ ಅದೇ ರೀತಿ ಪರ್ಫಾರ್ಮ್ ಮಾಡಿದ್ದೀರಾ ಅಂದರೆ ಅಷ್ಟು ಪ್ರಚಾರ ಕಾರ್ಯ ಆಗಿರ್ಬೋದು, ಪ್ರತಿಯೊಂದು ಜವಾಬ್ದಾರಿ ಕೊಟ್ಟಂಥದ್ದನ್ನು ಪೂರ್ಣವಾಗಿ ನಿಭಾಯಿಸಿದ್ದೀರಾ. ಪಕ್ಷ ಒಂದು ವೇಳೆ ಬಹುಮತದಿಂದ ಗೆದ್ದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನು ಪಕ್ಷದಿಂದ? 5 ವರ್ಷ ಯಡಿಯೂರಪ್ಪ ಅವರೇ CM ಅನ್ನುವಂಥ ನಿರ್ಧಾರ ಆಗಿದೆಯಾ, ಏನು ಹೇಳ್ತೀರಾ? ನೋಡ್ರಿ, ನಮಗೆ ಸುಮಾರಾಗಿ ಯಡಿಯೂರಪ್ಪ ಅನ್ನೋಂಥ ವ್ಯಕ್ತಿ ಏನಿದ್ದಾರೋ ಅವ್ರ ವ್ಯಕ್ತಿ ಎಲ್ಲ ಒಂದು ದೊಡ್ಡ ಶಕ್ತಿ ಇದ್ದಂತೆ. ನಮ್ಮ ಪಕ್ಷ ಕೂಡ ಆಲ್ರೆಡಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದೆ. ನಮ್ಮೆಲ್ಲರ ಇಂಟೆನ್ಷನ್ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಬೇಕು, ಎಲ್ಲ ಈ ರಾಜ್ಯದಲ್ಲಿದ್ದಂಥ ಜ್ವಲಂತ ಸಮಸ್ಯೆಗಳು ಪರಿಹಾರ ಆಗಬೇಕು. ಅದು ಬಿಟ್ಟರೆ ಬೇರೆ ಏನಿಲ್ಲ, ನಮ್ಮ ಪರ್ಸನಲ್ ಅಜೆಂಡಾ ಏನಿಲ್ಲ, ಪಾರ್ಟಿ ಅಧಿಕಾರಕ್ಕೆ ಬಂದರೆ ಸಾಕನ್ನೋಂಥವ್ರು ನಾವು. ಓಕೆ, ಇನ್ನು ಲೋಕಸಭೆ ಚುನಾವಣೆ ಇದೆ, ಈಗ ವಿಧಾನಸಭಾ ಚುನಾವಣೆ ಏನೋ ಬಹಳನೇ ಗಟ್ಟಿಯಾಗಿ ಫೇಸ್ ಮಾಡಿದ್ದೀರಾ, ಅದಕ್ಕೆ ನಿಮ್ಮ ಪ್ರಿಪರೇಷನ್ಸ್ ಯಾವ ರೀತಿ ಆಗಿದೆ? ನೋಡ್ರಿ, ನಾ ಲೋಕಸಭಾ ಚುನಾವಣೆಗಳು ಮೋದಿ ಸಾಬ್ ಅವರು ಫೋಟೋ ಇಟ್ಕೊಂಡು ಹೋದ್ರೆ ಜನ ಓಟಾಕ್ತಾರೆ ರೀ. ನಮ್ದು ಯಾರ್ದು ವೈಯಕ್ತಿಕ ವರ್ಚಸ್ ಏನು ನಡೆಯಲ್ಲ ರೀ. ಸಾಹೇಬರು ಪ್ರಧಾನಮಂತ್ರಿಗಳು ಆಗ್ತಾ ಇದ್ರೆ ಮೋದಿ ಸಾಬ್ರಂದ್ರೆ ಜನ ಓಟು ಕುಣಿದು ಕುಪ್ಪಳಿಸಿ ಎಲ್ಲ ಜನಾಂಗದವ್ರು ಆಗ್ತಾರೆ ರೀ. ಮೋದಿ ಸಾಬ್ ಅವ್ರ ಹೆಸರು ಮೇಲೆ ನಡೀತದೆ ನೋಡ್ರಿ ಸರ್ ಎಲೆಕ್ಷನ್.
ಇನ್ನೊಂದು ಕಡೆ ಎಲ್ಲೋ ಒಂದ್ ಕಡೆ ಬಿಜೆಪಿ ಸರ್ಕಾರ ಕಳೆದ ಬಾರಿ ಈ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನಾಯಕರ ಒಳಜಗಳದಿಂದನೇ ಎಲ್ಲೋ ಒಂದ್ ಕಡೆ ಅದರ ವರ್ಚಸ್ಸನ್ನ ಜನರ ದೃಷ್ಟಿಯಲ್ಲಿ ಕಡಿಮೆ ಮಾಡ್ಕೊಳ್ತು ಅಂತ. ಸೊ ಈ ಬಾರಿ ಅದ್ ಯಾವ್ದು ಕೂಡ ಆಗೋದಿಲ್ಲ ಅನ್ನೋಂತ ನಂಬಿಕೆ ಇದೆಯಾ? ಹೆಂಗೆ, ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಜನ? ಯಾವುದೇ ಒಳಜಗಳಾಗಿರ್ಬೋದು, ನಾಯಕರಲ್ಲಿ ಒಡಕಾಗಿರ್ಬೋದು, ನಮ್ಗೆ ಆಲ್ರೆಡಿ ಲಾಸ್ಟ್ ಟೈಮ್ ನಾವು ಏನು ತಪ್ಪು ಮಾಡಿಕೊಂಡಿದ್ದೆ ನಮಗೆಲ್ಲ ಕೂಡ ಅರಿವು ಬಂದಿದೆ. ಹಂಗಾಗಿ ಯಾವುದೇ ರೀತಿಯಲ್ಲಿ ಕೂಡ ಜನರಿಗೆ ಮತ್ತು ರಾಜ್ಯಕ್ಕೆ ಯಾವ ರೀತಿಯಲ್ಲಿ ತೊಂದರೆ ಆಗಲಾರ್ದಂತೆ ನಡ್ಸ್ಕೊಂಡು ಹೋಗ್ತೀವಿ. ಓಕೆ, ಇನ್ನು ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಏನೇನು ಆಯ್ತು ಅನ್ನುವಂಥದ್ದು ನಿಮಗೂ ಗೊತ್ತು. ತಿಪ್ಪೇಸ್ವಾಮಿ ಅವರಂತೂ ಬಂಡಾಯ ಎದ್ದಿದ್ದಾರೆ, ಅವ್ರನ್ನೇನಾದರೂ ಮತ್ತೆ ಪಕ್ಷ ಕರ್ಕೊಳ್ಳೋ ಅಂತ ಬೆಳವಣಿಗೆ ಆಗತ್ತಾ, ನೀವೇನು ಹೇಳ್ತೀರಾ? ನೋಡಿ, ಅದೆಲ್ಲ ಕೂಡ ಪಕ್ಷ ತೀರ್ಮಾನ ತಗೊಂಥದ್ದು, ಏನು ಮಾಡಬೇಕು ಏನು ಇಲ್ಲ ಅನ್ನೋಂಥದ್ದು. ಸದ್ಯಕ್ಕೆ ಅಲ್ಲಿ ಮೊಳಕಾಲ್ಮೂರು ಕ್ಷೇತ್ರದಿಂದ ನಾನು ಗೆಲ್ತಾ ಇದ್ದೀನಿ, ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತಾರೆ. ಡೆಮೋಕ್ರೆಸಿಯಲ್ಲಿ ಯಾರಿಗೆ ಏನು ಮಾಡಬೇಕನ್ನೋದು ಜನರು ತೀರ್ಮಾನ ತಗೊಂತಾರೆ. ಚುನಾವಣೆಯಲ್ಲಿ ತಮಗೆ ಗೊತ್ತಾಗುತ್ತೆ, ನಾಡ್ದಕ್ಕೆಲ್ಲ ತಮಗೆ ಯಾರ್ಯಾರು ಎಷ್ಟೆಷ್ಟು ಓಟ್ ಬಂದಿರ್ತದೆ ನಿಮಗೆ ಗೊತ್ತಾಗುತ್ತೆ. ಓಕೆ, ಇನ್ನು ಜನಾರ್ದನ್ ರೆಡ್ಡಿ ಅವರು ಕೂಡ ಬಿಜೆಪಿ ಪಕ್ಷಕ್ಕೆ ಹಿಂದೆ ಸಾಕಷ್ಟು ದುಡ್ದಂಥವ್ರು. ಕೋರ್ಟ್ ಕೇಸ್ಗಳೆಲ್ಲ ಕ್ಲಿಯರ್ ಆದಮೇಲೆ ಮತ್ತೆ ಪಕ್ಷ ಅವರಿಗೆ ಅವಕಾಶ ಕೊಡುತ್ತಾ, ಏನು ಹೇಳ್ತೀರಾ? ಅದೆಲ್ಲ ಕೂಡ ಪಕ್ಷ ತೀರ್ಮಾನ ತಗೊಂತಾರೆ. ಸದ್ಯಕ್ಕಂತೂ ಇವಾಗ ಏನು ಹೇಳುವಂಥ ಸ್ಥಿತಿಯಲ್ಲಿಲ್ಲ. ಪಾರ್ಟಿ ರಾಷ್ಟ್ರೀಯ ನಾಯಕರು ತೀರ್ಮಾನ ತಗೊಂತಾರೆ, ಯಾರನ್ನ ಯಾವ ಟೈಮಲ್ಲಿ ಪಕ್ಷದಲ್ಲಿ ಯಾವ ರೀತಿಯಲ್ಲಿ ಅವಕಾಶಗಳು ಕೊಡಬೇಕು ಅದೆಲ್ಲ ಪಾರ್ಟಿ ತೀರ್ಮಾನ ತಗೊಂತದ್ರಿ. ನೀವು ಹೇಳ್ತಿದ್ದೀರಾ 130 ಸ್ಥಾನ ನಾವು ಗೆದ್ದೇ ಗೆಲ್ತೀವಿ ಅಂತ. ಕಾಂಗ್ರೆಸ್ ಈಗಷ್ಟೇ ಪ್ರೆಸ್ ಮೀಟ್ ಮಾಡಿ ನಾನು 113 ಅಂತೂ ನಾವು ಗೆದ್ದೇ ಗೆಲ್ತೀವಿ ಅನ್ನೋಂಥ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ. ಅವರ ಕಾನ್ಫಿಡೆನ್ಸಿಗೆ ಏನು ಹೇಳ್ತೀರಾ ನೀವು? ನೋಡ್ರಿ, ಕಾನ್ಫಿಡೆನ್ಸ್ ಎಲ್ಲ ಕೂಡ ಹಗಲು ಕನಸಿದ್ದಂತೆ. ಯಾಕಂದ್ರೆ ಅವರು ಈ ರಾಜ್ಯದಲ್ಲಿ 5 ವರ್ಷದ ಕಾಲ ಯಾವ್ದೊಂದು ಯೋಜನೆ ಪ್ರಾರಂಭ ಮಾಡಿ ಮುಕ್ತಾಯ ಮಾಡಿದಾರೆ ಅಂತ ಹೇಳಕ್ ಹೇಳ್ರಿ. ಓಕೆ, ಈಗ ಇಷ್ಟು ಯಾವುದು ಯೋಜನೆ ಪ್ರಾರಂಭ ಮಾಡಿದಷ್ಟೇ ಬಿಟ್ಟರೆ ಹಣಕಾಸು ಬಿಡುಗಡೆಗಳು. ಓಕೆ, ಶ್ರೀರಾಮುಲು ಅವರೇ, ಇಷ್ಟೊತ್ತು ನೀವು ಪ್ರತಿಯೊಂದು ಉತ್ತರದಲ್ಲೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅನ್ನೋಂಥದ್ದನ್ನು ಸಾಕಷ್ಟು ಬಾರಿ ಹೇಳಿದ್ರಿ. ಆದರೆ ನಮಗ್ ಗಮನಕ್ಕೆ ಬರ್ತಾ ಇರೋದು ಈ ಬಾರಿಯ ಚುನಾವಣೆಯಲ್ಲಿ ಹೈಕಮಾಂಡ್ ಕೂಡ ಶ್ರೀರಾಮುಲು ಅವರ ಮೇಲೆ ಸಾಕಷ್ಟು ಡಿಪೆಂಡ್ ಆದಂಥದ್ದು ಕೆಲವೊಂದು ವಿಚಾರಗಳಲ್ಲಿ. ಸೊ ಹಂಗಿರುವಾಗ ಆ ವಿಚಾರದ ಬಗ್ಗೆ ನೀವೇನು ಹೇಳ್ತೀರಾ? ನೋಡಿ, ಡಿಪೆಂಡ್ ಅಂದರೆ ಶ್ರೀರಾಮುಲು ಪಾರ್ಟಿ ಮೇಲೆ ಡಿಪೆಂಡ್ ಆಗಬೇಕಲ್ಲ, ಪಾರ್ಟಿ ಯಾರ ಮೇಲೆ ಡಿಪೆಂಡ್ ಆಗಲ್ರಿ. ಯಾಕಂದ್ರೆ ಪಕ್ಷಕ್ಕೆ ನನ್ನಂತ ನಾಯಕರು ಬಹಳಷ್ಟು ಮಂದಿ ಇದ್ದಾರ್ರಿ. ಓಕೆ, ಇನ್ನು ಆದ್ರೆ ಶ್ರೀರಾಮುಲು ಅವ್ರನ್ನ ನಂಬಿ ನನಗೇನು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ರು ಅದನ್ನ ಹೇಳಿ ಹೇಳಿ ಸರ್. ನಾನು ಅದು ಫುಲ್ಫಿಲ್ಮೆಂಟ್ ಮಾಡೋಂಥ ಕೆಲಸ, ಕಾಯಕ ಮಾಡೋಂಥ ಕೆಲಸ ನಾನು ಮಾಡಿದ್ದೇನೆ. ನನ್ನ ನಂಬಿಕೆ ಇದೆ ನನ್ನ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರುತ್ತೆ. ಓಕೆ, ಇನ್ನು ಜನರು ಹೇಳೋ ಪ್ರಕಾರ ಮೊದಲು ಪಕ್ಷಕ್ಕೆ ಸೇರ್ಪಡೆ ಆದಂಥ ಶ್ರೀರಾಮುಲು ಅವರಿಗೂ ಈಗಿನ ಶ್ರೀರಾಮುಲು ಅವರಿಗೂ ಬದಲಾವಣೆ ಬಹಳ ಆಗಿದೆ. ಇತ್ತೀಚೆಗಂತೂ ಶ್ರೀರಾಮುಲು ಅವರು ಬಹಳ ಒಬ್ಬ ಪ್ರಬುದ್ಧ ರಾಜಕಾರಣಿ ರೀತಿ ಪ್ರತಿಯೊಂದು ಹಂತದಲ್ಲೂ ವರ್ತಿಸ್ತಾರೆ, ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದ್ದಾರೆ. ಜನರು ಕೂಡ ನಿಮ್ಮನ್ನು ನೋಡಿದಾಗ ಏನೋ ಒಂದು ಶ್ರೀರಾಮುಲು ಅವರು ಅಂದ ತಕ್ಷಣ ನಮ್ಮ ನಾಯಕರು ಅನ್ನೋ ರೀತಿಯೇ ನೋಡ್ತಾರೆ. ಆ ಬದಲಾವಣೆ ಬಂದಿದ್ದು ಹೇಗೆ? ಎಸ್, ಸಂಪರ್ಕ ಕಡಿತ ಆಗಿದೆ. ಇದಿಷ್ಟು ಶ್ರೀರಾಮುಲು ಅವರ ಮಾತಾಯಿತು. ಅಂದರೆ ಈ ಬಾರಿಯ ಚುನಾವಣೆ ಬಿಜೆಪಿ ಏನು ಚುನಾವಣೆಯನ್ನು ಫೇಸ್ ಮಾಡಿದಂಥ ರೀತಿಯಲ್ಲಿ ಒಂದು ಹಂತದವರೆಗೂ ಶ್ರೀರಾಮುಲು ಅವರಿಗೆ ಟಿಕೆಟೇ ಡೌಟ್ ಅನ್ನೋ ರೀತಿ ಆಗೋಗಿತ್ತು. ಆದರೆ ಬರ್ತಾ 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 ಯಡಿಯೂರಪ್ಪ ಅವರ ನಂತರದ ಹೆಸರು ಶ್ರೀರಾಮುಲು ಅವರದ್ದೇ ಹೆಚ್ಚಾಗಿ ಕೇಳಿಬಂದಂಥದ್ದು. ಒಂದು ರೀತಿ ಮಾಸ್ ಲೀಡರ್ ಅಂತ ಶ್ರೀರಾಮುಲು ಅವರನ್ನು ಕನ್ಸಿಡರ್ ಮಾಡಿ ಎರಡೂ ಕ್ಷೇತ್ರದಿಂದ ಅವರನ್ನು ಚುನಾವಣೆಗೆ ಕಂಟೆಸ್ಟ್ ಮಾಡಿಸೋದ್ರ ಜೊತೆ ಜೊತೆಗೆ ಬಾದಾಮಿ ಕ್ಷೇತ್ರ ಅಂದರೆ ಸಿ ಎಂ ಸಿದ್ದರಾಮಯ್ಯ ಕಂಟೆಸ್ಟ್ ಮಾಡಿದಂಥ ಕ್ಷೇತ್ರ, ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಪ್ರಬಲ ಫೈಟ್ ಕೊಡಬೇಕು ಅಂದರೆ ಅದಕ್ಕೆ ಶ್ರೀರಾಮುಲು ಅವರೇ ಸರಿ ಅಂತ ಹೈಕಮಾಂಡ್ ಪರಿಗಣಿಸುತ್ತೆ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲೂ ಕೂಡ ಒಂದು ವೇಳೆ ಬಿಜೆಪಿ ಸರ್ಕಾರ ಏನಾದರೂ ಅಸ್ತಿತ್ವಕ್ಕೆ ಬಂದರೆ ಶ್ರೀರಾಮುಲು ಅವರು ಡಿ ಸಿ ಎಂ ಆದರೂ ಅಚ್ಚರಿ ಪಡಬೇಕಾಗಿಲ್ಲ, ಸಾಕಷ್ಟು ಮಹತ್ವದ ಸ್ಥಾನಮಾನ ಅವರಿಗೆ ಸಿಕ್ಕಿದ್ರು ಕೂಡ ನಾವು ಅಚ್ಚರಿ ಪಡಬೇಕಾಗಿಲ್ಲ.